ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ನಮ್ಮ ಕೋ ಅಡ್ಮಿನ್ಸ್ ಇಬ್ರು ಇದ್ದಾರೆ, ಯಾರು ಅಂತ ಪರಿಚಯ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನಾನು ಮುಷ್ತಾಕ್ ಮಾತಾಡ್ತಾ ಇರೋದು. ಹಲೋ ಫ್ರೆಂಡ್ಸ್, ನಾನು ಕಾರ್ತಿಕ್ ಮಾತಾಡ್ತಿರೋದು. ಓಕೆ, ಇವತ್ತು ಯಾವ ವಿಶೇಷ ವಿಡಿಯೋ ಜೊತೆ ಬಂದಿದ್ದೀವಿ, ಇದ್ರೇನು ವಿಶೇಷತೆ ಅಂತ ಕಾರ್ತಿಕ್ ಅವರಿಂದ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಮ್ಮೆಲ್ರಿಗೂ ಚಿರಪರಿಚಿತ ಆಗಿರೋ NFB ಬಂದಿದ್ದೀವಿ ಇವತ್ತು ನಾವು. ಉದ್ದೇಶ ಏನಂದ್ರೆ, ನಮಗಾಗಿ NFBಯಲ್ಲಿ ಹಲವಾರು ಪ್ರಾಡಕ್ಟ್ಸ್ಗಳು ಲಭ್ಯ ಇದೆ, ಅಸಿಸ್ಟಿವ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಹಾಗೆ ಸ್ಟಡೀಸಿಗೆ ಸಂಬಂಧಪಟ್ಟಂಗೆ ಮಕ್ಕಳಿಗಾಗಿ ಹಲವಾರು ಪ್ರಾಡಕ್ಟ್ಸ್ಗಳಿದೆ. ಸೊ ಈ ಎಲ್ಲ ಪ್ರಾಡಕ್ಟ್ಸು ಇಲ್ಲಿ ಬಂದು ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ, ಆದರೆ ಎಷ್ಟೋ ಜನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದೀರಾ. ಸೊ ನಿಮಗೆಲ್ಲ ಈ ಒಂದು ಪ್ರಾಡಕ್ಟ್ಸ್ಗಳ ಪರಿಚಯ ಮಾಡಬೇಕು ಅಂತ ಬಂದಿದ್ದೀವಿ ಇಲ್ಲಿ. ಆ್ಯಂಡ್ ಹಾಗೇನೆ ಸ್ನೇಹಿತರೆ, ಇದು ಬರೀ VIC ಮಾತ್ರ ಅಲ್ಲ. ಸೊ ಇದು ಯಾರ್ಯಾರು ಬೇರೆಯವರು ಸೈಟೆಡ್ ಪರ್ಸನ್ಸ್ ಯಾರ್ಯಾರು ನೋಡ್ತಾರೋ ಅವ್ರಿಗೂ ಕೂಡ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಪರಿಚಯ ಆಗುತ್ತೆ. ಸೊ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು NFB ಬಂದ್ಬಿಟ್ಟು ಇಲ್ಲಿ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಇದೆ, ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ನಾವೊಂದು ಡೆಮೋ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ನಾವು ಮೂರಿದ್ದೀವಿ. ನಮ್ಮ ಜೊತೆ ಇವತ್ತು NFB ಅಲ್ಲಿ, ಅಂದ್ರೆ ನ್ಯಾಷನಲ್ ಫೆಡರೇಷನ್ ಫಾರ್ ದ ಬ್ಲೈಂಡ್ ಕರ್ನಾಟಕ ಬ್ರಾಂಚ್ ಅಲ್ಲಿ ಇದ್ದೀವಿ ನಾವು ಇವತ್ತು. ಇಲ್ಲಿ ನಮ್ಮ ಜೊತೆ ಮೋಹನ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಇವತ್ತು. ಅವರು ನಮಗೆ ಒಂದೊಂದು ಡಿವೈಸ್ಗಳು ಡೆಮೋನ್ಸ್ಟ್ರೇಷನ್ ಮಾಡಲಿಕ್ಕೆ ಸಹಾಯ ಮಾಡ್ತಿದ್ದಾರೆ. ಅವರಿಗೂ ಮೊದಲನೇದಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ನಮ್ಮ ಕನ್ನಡ ತಂತ್ರಾಂಶ ತಂಡದ ವತಿಯಿಂದ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದ್ರೆ ಸ್ನೇಹಿತರೆ, ಬನ್ನಿ ನಾವು ಡಿವೈಸ್ ಓರಿಯೆಂಟೇಷನ್ ಸ್ಟಾರ್ಟ್ ಮಾಡೋಣ. ನಮ್ಮ ಜೊತೆಗೆ ಕಾರ್ತಿಕ್ ಅವರು ಒಂದು ಡಿವೈಸ್ ನಿಟ್ಕೊಂಡು ಆಲ್ರೆಡಿ ನಿಮಗೆ ತೋರಿಸ್ಬೇಕು ಅಂತ ಇದ್ದಾರೆ. ಕಾರ್ತಿಕ್ ಅವರೇ, ಏನು ಡಿವೈಸ್, ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀರಾ? ಫ್ರೆಂಡ್ಸ್, ಇದು ಡಿಜಿಟಲ್ ಕ್ಯಾಲ್ಕುಲೇಟರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಮಗೆ ಸ್ಕ್ರೀನ್ ರೀಡರ್ ಇರೋ ಹಾಗೆ ಒಂದು ಫೆಸಿಲಿಟೀಸ್ ಇದೆ. ಈಗ ನಮ್ಮ ನಾವೇನೇ ಆಪ್ರೇಟ್ ಮಾಡಿದ್ರು ಕ್ಯಾಲ್ಕುಲೇಟರ್ ಅದು ನಮಗಾಗಿ ಓದುತ್ತೆ. ಸೊ ಇದರಲ್ಲಿ ಹಲವಾರು ಫೀಚರ್ಸ್ಗಳಿದೆ ಫ್ರೆಂಡ್ಸ್. ಡೇಟ್ ಆ್ಯಂಡ್ ಟೈಮ್ ಸೆಟ್ ಮಾಡ್ಕೋಬೋದು, ಅಲಾರಾಮ್ ಸೆಟ್ ಮಾಡ್ಕೋಬೋದು, ನಿಮಗೆ ಟೈಮ್ ಎಲ್ಲ ನೋಡ್ಬೋದು, ಮತ್ತು ಆ್ಯಸ್ ಯೂಶ್ವಲ್ ನೀವು ಕ್ಯಾಲೆಂಡರ್ ಹೇಗೆ ಬಳಸ್ಕೊತೀರೋ ಆ ಥರ ಬಳಸ್ಕೋಬೋದು. ಮತ್ತು ಈ ವಾಯ್ಸ್ನ ನೀವು ಟರ್ನ್ ಆಫ್ ಮಾಡಿಬಿಟ್ಟು ಸೈಟೆಡ್ ಸಹ ಈ ಒಂದು ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಬೋದು. ಈಗ ಸಮಯ ತುಂಬ ಕಡಿಮೆ ಇರೋದ್ರಿಂದ, ಮತ್ತು ನಾವು ತುಂಬ ಪ್ರಾಡಕ್ಟ್ಸ್ಗಳು ತೋರಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿರೋದ್ರಿಂದ ಎಲ್ಲ ಪ್ರಾಡಕ್ಟ್ಸ್ಗಳ ಚಿರಪರಿಚಯ ಮಾತ್ರ ಮಾಡಿಕೊಡ್ತೀವಿ ನಾವು. ಸೊ ನಿಮಗೆ ಕೇಳಿಸ್ಕೊಂಡಿರ್ಬೋದು, ನೀವೀಗ ಟೈಮ್ ಹೇಳ್ತು. ಈ ಒಂದು ಕ್ಯಾಲ್ಕುಲೇಟ್ರು ಒಂದು ಚಿಕ್ಕ ಡಿಸ್ಪ್ಲೇ ಇದೆ ಕ್ಯಾಲ್ಕುಲೇಟರ್ಗೆ, ಹಾಗೆ ಹಲವಾರು ಕೀಸ್ಗಳಿದೆ. ಟಾಪ್ ರೈಟಲ್ಲಿ ಒಂದು ಬಟನ್ ಥರ ಇದೆ ಫ್ರೆಂಡ್ಸ್, ಇದು ವಾಲ್ಯೂಮ್ನ ಇನ್ಕ್ರೀಸ್ ಮಾಡೋಕ್ಕೆ ಮತ್ತು ವಾಲ್ಯೂಮ್ನ ಮ್ಯೂಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೆ ಲೆಫ್ಟಲ್ಲಿ ಟಾಪಲ್ಲಿ ಇರೋವಂಥ ಸೆಕೆಂಡ್ ರೋ ಅಲ್ಲಿ ಟೈಮ್ ನೋಡೋವಂಥ ಒಂದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಟೈಮ್ ಹೇಳುತ್ತೆ. ಸೊ ಹೀಗೆ ಹಾಗೆ ನಂಬರ್ಸ್ ಎಲ್ಲ ನಾವು ಸೇಮ್ ಕಂಪ್ಯೂಟರಲ್ಲಿ ಹೇಗೆ ನಂಬರ್ಸ್ ಕೀಗಳು ಅರೇಂಜ್ ಆಗಿರುತ್ತೆ ಆ ಥರ ಇರುತ್ತೆ ನೋಡಿ. ಆದರೆ ಕೆಳಗೆ ಲೆಫ್ಟಿಂದ ಬರುತ್ತೆ ನಂಬರ್ಸು, 1, 2, 3 ಮತ್ತು 4, 5, 6 ಸೆಕೆಂಡ್, 1, 2, 3 ಮೇಲಿರುತ್ತೆ, 7, 8, 9 4, 5, 6 ರೋ ಏನಿದೆ ಅದ್ರ ಮೇಲಿರುತ್ತೆ. ಸೊ ಈಗ ಒಂದು ಚಿಕ್ಕ ಒಂದು ಅಡಿಷನ್ ಮಾಡ್ತಾ ಇದ್ದೀನಿ. ಈಗ 5+2 ಅಂತ ಮಾಡಿದ್ದೀನಿ, ಈಕ್ವಲ್ಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಒಂದೇನು ಮಾಡಿದೆ ಅಂದರೆ, ಮುಂಚೆ ಯಾವ್ಯಾವ ಬಟನ್ಗಳು ನಾನು ನಿಮಗೆ ತೋರಿಸ್ಕೊಟ್ಟೆ ಅದನ್ನು ಕ್ಲಿಯರ್ ಮಾಡಿರಲಿಲ್ಲ. ಸೊ ಅದರಿಂದ ಈಗ ಎಲ್ಲ ನಂಬರ್ಗಳನ್ನು ಹೇಳ್ತು, ಈಗ ಕ್ಲಿಯರ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸೆವೆನ್. ಸೊ ಈ ಥರ ಎಲ್ಲ ಥರದ ನೀವು ಮ್ಯಾಥಮೆಟಿಕಲ್ ಸಮ್ಸ್ನೆಲ್ಲ ನೀವು ಮಾಡ್ಬೋದು, ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಎಲ್ಲದನ್ನು ಸಹ ಈ ಒಂದು ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಕಾರ್ತಿಕ್ ಅವರು, ಇದು ಆಲ್ ಕ್ಲಿಯರ್ ಅಂತ ಇದೆಯಲ್ಲ, ಆಲ್ ಕ್ಲಿಯರು ಎಲ್ಲ ಕಡೆನೂ ಅಂದ್ರೆ ಯಾವ ಯಾವ ಬಟನ್ ಹತ್ರ ಇದೆ ಅದು ಆಲ್ ಕ್ಲಿಯರ್ ಆಗತ್ತಾ? ಆಲ್ ಕ್ಲಿಯರ್ ಅಂತ ನಾವು ಏನೇ ಒಂದು
ಬಟನ್ಸ್ ನಾವು ಯೂಸ್ ಮಾಡಿ ನಾವೀಗ ನಂಬರ್ಸ್ ಎಲ್ಲ ಟೈಪ್ ಮಾಡಿರ್ತೀವಿ. ಸೊ ಅದೆಲ್ಲ ನಮಗೆ ನಮ್ಮ ಒಂದು ಪ್ರಾಬ್ಲಮ್ ನಾವು ಮುಗಿಸ್ಕೊಂಡಿದ್ದೀವಿ ಅಥವಾ ಏನೋ ತಪ್ಪು ಮಾಡಿದ್ವಿ ಮತ್ತೆ ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂತ ಒಂದು ಸಂದರ್ಭದಲ್ಲಿ ನಾವು ಆಲ್ ಕ್ಲಿಯರ್ನ ಯೂಸ್ ಮಾಡ್ಕೋಬಹುದು. ಆಲ್ ಕ್ಲಿಯರು ಲೆಫ್ಟ್ ಬಾಟಮ್ ಅಲ್ಲಿ ಇದೆ. ಸೊ ಫಸ್ಟ್ ಬಟನ್ನು ಲಾಸ್ಟ್ ರೋ ಅಲ್ಲಿ ಆಲ್ ಕ್ಲಿಯರು. ಸೊ ಇದನ್ನ ನಾವು ಯೂಸ್ ಮಾಡಿಕೊಂಡು ಎಲ್ಲ ಒಂದು ನಾವು ಹಿಂದಿನ ಏನೇನು ಪ್ರಾಬ್ಲಮ್ಸ್ ಎಲ್ಲ ಮಾಡಿರ್ತೀವಿ ಅದನ್ನ ಕ್ಲಿಯರ್ ಮಾಡಿಕೊಂಡು ಹೊಸ ಒಂದು ಪ್ರಾಬ್ಲಮ್ನ ಮಾಡೋಕ್ಕೆ ಬಳಸ್ಕೋಬಹುದು. ಸೊ ಇದರಲ್ಲಿ ಟೈಮು ಕೂಡ ಸೆಟ್ ಮಾಡಬಹುದು. ಎಲ್ಲದನ್ನು ಸಹ ಸೆಟ್ ಮಾಡ್ಕೋಬಹುದು ಮತ್ತೆ ಈಗಿನ ಟೈಮ್ ಏನಿದೆ ಅಂತ ಸಹ ತಿಳ್ಕೋಬಹುದು. ಓಕೆ, ಸೊ ಇದು ನೀವು ಇದು ಕ್ಯಾಲ್ಕುಲೇಟರ್ ಬಗ್ಗೆ. ಸೊ ಸ್ನೇಹಿತರೆ, ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ NFB ನ ಕಾಂಟ್ಯಾಕ್ಟ್ ಮಾಡಿ, ಅವರು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ವಿಡಿಯೋ ಎಂಡ್ ಅಲ್ಲಿ ನಾವು NFB ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಮೋಹನ್ ಸರ್ ಡೀಟೇಲ್ಸ್ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಸೊ ಈ ಪ್ರಾಡಕ್ಟ್ಸ್ ಬಗ್ಗೆ ಯಾವುದೇ ಮಾಹಿತಿ ನಿಮ್ಗೆ ಬೇಕಿದ್ರು ಮೋಹನ್ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಾದ್ರೆ ಫ್ರೆಂಡ್ಸ್, ಈಗ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ಗಳಿದೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಈಗ ನಾವು ಪೆನ್ ಲೇಬಲರ್ ಅನ್ನೋ ಒಂದು ಪ್ರಾಡಕ್ಟ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಜೇಸನ್ ಅವರು ಇದನ್ನ ನಿಮಗೆ ನಿಮಗಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಾರೆ. ಹಾ ಸ್ನೇಹಿತರೆ, ಇದು ಪೆನ್ ಲೇಬಲ್ ಅನ್ನೋ ಈ ಡಿವೈಸ್ ಏನಿದೆ, ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ ಅನ್ನೋದಾದ್ರ ಮೊದಲು, ಈ ಬಹಳಷ್ಟು ಕಡೆ ಇದು ನಾವು ಯೂಸ್ ಮಾಡ್ಕೋಬಹುದು. ಆಕ್ಚುಲಿ ಏನಂದ್ರೆ ಇದರಲ್ಲಿ ಬಹಳಷ್ಟು ಲೇಬಲ್ಗಳಿದೆ, ನೀವು ಕಾಣಿಸೋರು ನೋಡ್ಬೋದು. ಈ ಲೇಬಲ್ಸ್ ಗಳು ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ, ನಾವು ಇಲ್ಲಿ ರೆಕಾರ್ಡಿಂಗ್ ಈ ಒಂದು ಡಿವೈಸ್ ಅಲ್ಲಿ ಒಂದು ರೆಕಾರ್ಡಿಂಗ್ ಇದೆ ಬಟನ್, ಈ ಬಟನ್ ಆನ್ ಮಾಡಿಬಿಟ್ಟ ತಕ್ಷಣ ಸೆಲೆಕ್ಟ್ ಎ ಲೇಬಲ್ ಅಂತ ಅದು ಹೇಳುತ್ತೆ. ಅವಾಗ ನಾವು ಇದರಲ್ಲಿರೋ ಒಂದು ಲೇಬಲ್ ಮೇಲೆ ಪಾಯಿಂಟ್ ಔಟ್ ಮಾಡಿಬಿಟ್ಟು, ಬಟನ್ ಪ್ರೆಸ್ ಮಾಡಿಟ್ಕೊಂಡೆ ಪಾಯಿಂಟ್ ಔಟ್ ಮಾಡಿಬಿಟ್ಟು ನಾವು ಏನ್ ಹೇಳ್ಬೇಕು ಅದನ್ನ ಹೇಳ್ಬಿಟ್ರೆ ಅದು ಏನ್ ಹೇಳುತ್ತೆ ಅದು ರೆಕಾರ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ತುಂಬಾ ಡಾಕ್ಯುಮೆಂಟ್ಸ್ ಇರುತ್ತೆ, ಮೆಡಿಕಲ್ ಸರ್ಟಿಫಿಕೇಟ್ ಇರ್ಬೋದು, ಆಧಾರ್ ಕಾರ್ಡ್, ಇನ್ನೊಂದು ತುಂಬಾ ಡಾಕ್ಯುಮೆಂಟ್ಸ್ ಇರುತ್ತೆ. ನಿಮ್ಮ ಸೈಕಲ್ಸ್ ಹತ್ರ ಪ್ರತಿ ಟೈಮ್ ಹೋಗಿ ಕೇಳೋದಕ್ಕಾಗಲ್ಲ. ಹಾಗಾಗಿ ಒಂದು ಡಾಕ್ಯುಮೆಂಟ್ಸ್ ಮೇಲೆ ನೀವು ಇಷ್ಟು ಲೇಬಲ್ ನ ಅಂಟಿಸ್ಬಿಟ್ಟು ಇದನ್ನ ರೆಕಾರ್ಡಿಂಗ್ ಆನ್ ಮಾಡಿಬಿಟ್ಟು ಆ ಲೇಬಲ್ ಮೇಲೆ ಪಾಯಿಂಟ್ ಮಾಡ್ಬಿಟ್ಟು ಇಟ್ಬಿಟ್ಟು ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ ಅದು ಆಧಾರ್ ಕಾರ್ಡ್ ಅಂತ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಆ ಇದು ಜಸ್ಟ್ ಪೆನ್ ಲೇಬಲ್ ತಗೊಂಡೋಗ್ಬಿಟ್ಟು ಆ ಲೇಬಲ್ ಮೇಲೆ ಇಟ್ಟ ತಕ್ಷಣ ಅದು ಆಧಾರ್ ಕಾರ್ಡ್ ಅನ್ನುತ್ತೆ. ಸೊ ದಟ್ ನಿಮ್ಗೆ ತುಂಬಾ ಡಾಕ್ಯುಮೆಂಟ್ಸ್ ಇದ್ದ ತಕ್ಷಣ ಆಧಾರ್ ಕಾರ್ಡ್ ಯಾವ್ದಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ಆಕ್ಚುಲಿ ಸುಮಾರು ಜನ ನಮ್ಮ ಸ್ನೇಹಿತರು SGI ಇರ್ಬೋದು, FDI ಇರ್ಬೋದು, PDO ಬೇರೆ ಫೈಲ್ಸ್ ಗಳಲ್ಲಿ ವರ್ಕ್ ಮಾಡುವಂತವ್ರು, ಐ ಮೀನ್ ಹಾರ್ಡ್ ಕಾಪಿಗಳಲ್ಲಿ ವರ್ಕ್ ಮಾಡುವಂತವ್ರು ತುಂಬಾ ಜನ ಇದ್ದೀರಾ, ಅವ್ರಿಗೆ ಈ ಡಿವೈಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತೆ ಬಹಳಷ್ಟು ಜನ ನೀವು ನೀವೇ ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ತಿರ್ತೀರಾ, ಒಂದರಲ್ಲಿ ಸಕ್ಕರೆ ಇಟ್ಟಿರ್ತೀರಾ, ಇನ್ನೊಂದರಲ್ಲಿ ಟೀ ಪೌಡರ್, ಇನ್ನೊಂದರಲ್ಲಿ ಸಾಲ್ಟ್ ಎಲ್ಲ ಇಟ್ಟಿರ್ತೀರಾ, ಯಾವುದರಲ್ಲಿ ಏನೇನಿದೆ ಅಂತ ಗೊತ್ತಿರಲ್ಲ. ಆ ಡಬ್ಬದ ಮೇಲೆ ಒಂದು ನೀವು ಈ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಇದರಲ್ಲಿ ಟೀ ಪೌಡರ್ ಅಂತ ರೆಕಾರ್ಡ್ ಮಾಡಿ ಇಟ್ಬಿಟ್ರೆ, ನೆಕ್ಸ್ಟ್ ಟೈಮ್ ಪೆನ್ ಲೇಬಲ್ ತಗೊಂಡೋಗಿ ಆ ಡಬ್ಬದ ಮೇಲೆ ಇಟ್ಟ ತಕ್ಷಣ ಅದು ಟೀ ಪೌಡರ್ ಅನ್ನುತ್ತೆ. ಆ ಸ್ಟಾಂಪ್ ಮೇಲೆ ಇಟ್ಟ ತಕ್ಷಣ ಇದೊಂದು ಈ ತರದ ಒಂದು ಡಿವೈಸ್. ಉದಾಹರಣೆಗೆ ನಾವೀಗ ನೋಡೋಣ, ಇದನ್ನು ಆನ್ ಮಾಡ್ತೀನಿ ಪವರ್ ಆನ್. ಇದು ಮೇಲೆ ಇರೋ ಬಟನ್, ಇದರಲ್ಲಿ ಮೇಲೆ ಒಂದು ಬಟನ್ ಇದೆ, ಮೂರು ಬಟನ್ಸ್ ಇದೆ, ಅದ್ರ ಮೇಲೆ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪವರ್ ಆನ್ ಆಗುತ್ತೆ. ನೋಡೋಣ, ನೋಡಿ ಪವರ್ ಆನ್ ಅಂತ ಹೇಳ್ತಾ ಇದೆ. ಈಗ ನಾನು ಒಂದು ಲೇಬಲ್ ನ ಸೆಲೆಕ್ಟ್ ಇದು ರೆಕಾರ್ಡ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ರೆಕಾರ್ಡಿಂಗ್ ಆನ್ ಮಾಡ್ತೀನಿ ನೋಡಿ ನಾನು. ಆಧಾರ್ ಕಾರ್ಡ್ ಸೆಲೆಕ್ಟ್ ಲೇಬಲ್ ಟು ರೆಕಾರ್ಡ್ ಆನ್. ಸೆಲೆಕ್ಟ್ ಲೇಬಲ್ ರೆಕಾರ್ಡಿಂಗ್ ಸ್ಟಾರ್ಟ್. ಆಧಾರ್ ಕಾರ್ಡ್ ರೆಕಾರ್ಡಿಂಗ್ ಸ್ಟಾರ್ಟ್. ಸೆಲೆಕ್ಟ್ ಲೇಬಲ್ ಟು ರೆಕಾರ್ಡಿಂಗ್ ಸ್ಟಾರ್ಟ್. ಆಧಾರ್ ಕಾರ್ಡ್ ರೆಕಾರ್ಡಿಂಗ್ ಸ್ಟಾರ್ಟ್. ಆಧಾರ್ ಕಾರ್ಡ್ ಕೇಳಿಸ್ತಿದೆಯಲ್ಲ, ಅದು ಫಸ್ಟ್ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು ಸ್ವಲ್ಪ. ಅದು ಕರೆಕ್ಟ್ ಆಗಿ ನಾವೇನ್ ರೆಕಾರ್ಡ್ ಮಾಡಿರ್ತೀವಿ ಅದನ್ನ ಹೇಳುತ್ತೆ. ನಾವ್ ಏನ್ ಟಚ್ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಅದೇ ಕಾರ್ಡ್ ಮೇಲೆ ಹೋಗಿ ಟಚ್ ಮಾಡಿದ್ರೆ ಅದು ಆಧಾರ್ ಕಾರ್ಡ್ ಅಂತ ಹೇಳುತ್ತೆ. ಈಗ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ನಮ್ಮಲ್ಲಿ ಎಷ್ಟೊಂದು ಅಪ್ಲಿಕೇಶನ್ಸ್ ಎಲ್ಲ ಆಲ್ರೆಡಿ ಇದೆಯಲ್ಲ ಈ ತರ ಫೈಲ್ಸ್ ನೆಲ್ಲ ಓದ್ಕೊಳ್ಳಕ್ಕೆ ಅಂತ ಎಲ್ಲ. ಸೊ ಆದ್ರೆ ಇದ್ರ ಅಕ್ಯೂರೇಸಿ ಚೆನ್ನಾಗಿದೆ, ಮತ್ತೆ ಎಷ್ಟೋ ಕಡೆ ನಮಗೆ ಹೇಗೆ ಅರ್ಥ ಆಗುತ್ತೋ ಈಸಿಯಾಗಿ ಕ್ವಿಕ್ ಆಗಿ ಆ ತರ ನಾವು ಓದ್ಕೊಂಡು ಆ ಫೈಲ್ಗಳನ್ನ ಸೆಗ್ರಿಗೇಟ್ ಮಾಡಕ್ ಆಗೋದಿಲ್ಲ. ಸೊ ಅದರಿಂದ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ನಾವು ಕಸ್ಟಮೈಸ್ ಮಾಡ್ಕೋಬಹುದು, ನಮ್ಗೆ ಯಾವ ತರ ಈಸಿಯಾಗಿ ಅರ್ಥ ಆಗುತ್ತೋ ಹಾಗೆ. ಮತ್ತೆ ಸ್ನೇಹಿತರೆ, ಇದರಲ್ಲಿ ಡಿಫಾಲ್ಟ್ ಆಗಿ 3GB ಮೆಮೊರಿ ಇರುತ್ತೆ. ಅಂದ್ರೆ ನಾವು ಏನ್ ರೆಕಾರ್ಡ್ ಮಾಡ್ತೀವಿ ಅದು ಸ್ಟೋರೇಜ್ ಅಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ, ಇದರಲ್ಲಿ ಡಿಫಾಲ್ಟ್ ಆಗಿ 3GB ಇರುತ್ತೆ. ಎಕ್ಸ್ಟರ್ನಲ್ ಆಗಿ ನಾವು 32GB ವರೆಗೂ ಮೆಮೊರಿ ಕಾರ್ಡ್ ನ ಇದರಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು.
ಹಾಗಾದ್ರೆ ಈಗ ಮುಂದಿನ ಡಿವೈಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಮುಂದಿನ ಡಿವೈಸ್ ಈಗ ಇನ್ನೊಂದು ಡಿವೈಸ್, ಈಗ ನಮ್ ಜೊತೆ ಮುಸ್ತಾಕ್ ಇದಾರೆ, ಮುಸ್ತಾಕ್ ತೋರಿಸ್ತಾರೆ ಯಾವ ಡಿವೈಸ್ ಅಂತ ನೋಡೋಣ. ಸ್ನೇಹಿತರೆ ಇದು ವೇಯಿಂಗ್ ಮಿಷಿನ್ ಅಂತ. ಸೊ ಇದರಲ್ಲಿ ನಾವು ವೇಟ್ ನ ಚೆಕ್ ಮಾಡುವಂತದ್ದು. ಸೊ ವೇಟ್ ನ ನೀವು ಮಾಮೂಲಿ ಚೆಕ್ ಮಾಡ್ಬೇಕಾದ್ರೆ ಮಾಮೂಲಿ ವೇಯಿಂಗ್ ಮಿಷಿನ್ ಅಲ್ಲಿ ನೀವು ಹೋಗಿ ನಿಂತ್ಕೋತೀರಾ, ಯಾರಾದ್ರೂ ಒಬ್ರು ನೋಡ್ತಾರೆ ಸೊ ಎಷ್ಟು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಹಾಗಲ್ಲ, ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತಾದ ನಂತರ ಅದು ಎಷ್ಟು ವೇಟ್ ಅಂತ ಅದೇ ಹೇಳುತ್ತೆ. ಸೊ ಇದರಿಂದ ನಮ್ಮ ವೇಟ್ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದೊಂಥರ ಚೆನ್ನಾಗಿದೆ, ಅಕ್ಸೆಸಬಲ್ ಡಿವೈಸ್. ಇದರಲ್ಲಿ ಯಾವುದೇ ರೀತಿ ಬಟನ್ ಆಗಲಿ ಏನೂ ಇಲ್ಲ, ಜಸ್ಟ್ ನಮ್ಮ ಮುಂದೆನೆ ಇದೆ ಅದು. ಜಸ್ಟ್ ಹೋಗಿ ನಿಂತ್ಕೊಂಡ್ರೆ ಸಾಕು, ಇದ್ರ ಇದು ಸ್ವಲ್ಪ ಹೊತ್ತಾದ್ಮೇಲೆ ಎಷ್ಟು ವೇಟ್ ಇದ್ದೀವಿ ಅಂತ ಹೇಳ್ಕೊಳತ್ತೆ, ಬರೋ ಟೈಮಲ್ಲಿ ಪವರಿಂಗ್ ಡೌನ್ ಅಂತ ಹೇಳುತ್ತೆ. ಸೊ ಒಂದ್ಸಲ ಚೆಕ್ ಮಾಡೋಣ. Your weight is 57.8 kilograms. So stay there. Your weight is 57.8 kilograms. Powering down. So friends, ಇದು ಎರಡ್ ಟೈಮ್ ಹೇಳುತ್ತೆ. ಒಂದ್ಸಲ ನಿಂತ್ಕೊಂಡ ತಕ್ಷಣ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು, ಒಂದು 40 seconds ವೇಟ್ ಮಾಡಬೇಕು. ಅದಾದ ನಂತರ ಅದು ವೇಟ್ ಹೇಳುತ್ತೆ, ಬರೋ ಟೈಮಲ್ಲಿ ಅದೇ ಪವರಿಂಗ್ ಡೌನ್ ಅಂತ ಹೇಳುತ್ತೆ. ಸೊ ಫ್ರೆಂಡ್ಸ್, ವೇಯಿಂಗ್ ಮಿಷಿನ್ ಬಗ್ಗೆ ನೀವು ನೋಡಿದ್ರಲ್ಲ, ಹಾಗೇನೆ ಈ ಪ್ರಾಡಕ್ಟ್ಸ್ ಗಳು ಏನು, ಇದರದ್ದು ವಾಲ್ಯೂಮ್ ಏನಿದೆ, ಇದು ಸ್ವಲ್ಪ ಸೌಂಡ್ ಕಡಿಮೆ ಇರ್ಬೋದು. ಸೊ ವಿಡಿಯೋ ಮಾಡ್ತಿರೋದ ಕಾರಣ ಸೌಂಡ್ ಕಡಿಮೆ ಆಗುತ್ತೆ. ಸೊ ಪ್ಲೀಸ್ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಹಾಗೇನೆ ಸ್ವಲ್ಪ ಈ ಪೆನ್ ಲೇಬಲರ್ ಬಗ್ಗೆ ಸ್ವಲ್ಪ ಒಂದು ಎರಡು ಮಾಹಿತಿ ಬಿಟ್ಟೋಗಿತ್ತು, ಅದನ್ನ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದರಲ್ಲಿ ಇಯರ್ ಫೋನ್ ಹಾಕೊಂಡು ಕೂಡ ನಾವು ಆ ಪೆನ್ ಲೇಬಲರ್ ನ ವರ್ಕ್ ಮಾಡ್ಬೋದು. ಜೊತೆಗೆ ಚಾರ್ಜಬಲ್, ಅದು ಚಾರ್ಜ್ ಕೂಡ ಹಾಕ್ಬೋದು, ಚಾರ್ಜಬಲ್ ಕೂಡ ಇದೆ ಅದು. ಸೊ ಇಷ್ಟು ಮೆಮೊರಿ ಕಾರ್ಡ್ ಎಕ್ಸ್ಟರ್ನಲ್ ಹಾಕೋಬಹುದು, ಎಕ್ಸ್ಟರ್ನಲ್ 32 GB ವರೆಗೂ ಮೆಮೊರಿ ಕಾರ್ಡ್ ಹಾಕೋಬಹುದಂತೆ. ಸೊ ಇದು ಇಷ್ಟು ಪೆನ್ ಲೇಬಲರ್ ಬಗ್ಗೆ. ಸೊ ಮುಂದಿನ ಪ್ರಾಡಕ್ಟ್ ಬಗ್ಗೆ ನೋಡೋಣ. ಸೊ ಮುಂದಿನ ಪ್ರಾಡಕ್ಟ್ ಬಗ್ಗೆ ನಮ್ಮ ಮೋಹನ್ ಸರ್, ಖುದ್ದು NFB ಮೋಹನ್ ಸರ್ ಅವರೇ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್, ಏನ್ ಪ್ರಾಡಕ್ಟ್ ಸರ್ ಇದು, ಏನ್ ಹೆಸರು ಸರ್? ಬ್ಲಡ್ ಪ್ರೆಷರ್ ಮಾನಿಟರ್ ಅಂತ ಹೇಳಿ, ಬಿಪಿ ಮಾನಿಟರ್ ಅಂತ ಹೇಳ್ತೀವಿ. ಇದನ್ನ ನಾವು ಬಿಪಿ ಟಾಕಿಂಗ್ ಬಿಪಿ ಮಾನಿಟರ್ ಅಂದ್ರೆ ಎಲ್ಲ ಹೇಳುತ್ತೆ, ನಮ್ದು ಹಾರ್ಟ್ಬೀಟ್ ಎಷ್ಟು ಇದೆ, ಆನಂತರ ಬಿಪಿ ಹೈ ನೋ ಲೋ ನೋ ಅನ್ನೋದು ಕಾಲದ ರೆಕಾರ್ಡ್ ಮಾಡಿ ಹೇಳುತ್ತೆ, ಅದನ್ನ ಚೆಕಪ್ ಮಾಡಿ ಹೇಳುತ್ತೆ. ಅದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಈಗ ಈ ಮುಸ್ತಕ್ ಅವ್ರಿಗೆ ಹಾಕಿದೆ, ಇದನ್ನ ಹಾಕಿದೆ, ಒಂದು ಅವ್ರಿಗೆ ಹಾಕಿದೆ, ಇವಾಗ ನಾನು ಆನ್ ಮಾಡ್ತಾ ಇದ್ದೀನಿ. ಮುಸ್ತಕ್ ಅವ್ರದ್ದು ಚೆಕ್ ಮಾಡಿದ್ವಿ, ನಾರ್ಮಲ್ ಅಂತ ತೋರಿಸ್ತಾ ಇದೆ. ಈ ರೀತಿ ಇದನ್ನ ಮೆಷರ್ ಮಾಡ್ತಾರೆ. ಸೊ ಸ್ನೇಹಿತರೆ, ಇದು ಮಾಮೂಲಿ ಹೇಗೆ ಹಾಸ್ಪಿಟ್ಲಿಗೆ ಹೋದಾಗ ನೀವು ಹೇಗೆ ಬಿಪಿ ಚೆಕ್ ಮಾಡೋದಕ್ಕೆ ಡಾಕ್ಟರ್ ಹೇಗೆ ಹಾಕ್ತಾರೋ ಆ ರೀತಿ ಇದೆ ಇದು. ಸೊ ಇದು ಹಾಕಿದ ತಕ್ಷಣ ಒಂದು ಸರ್, ಇದಕ್ಕೆ ಏನಾದ್ರು ಬಟನ್ ಇದೆಯಾ ಸರ್? ಇದು ಬಟನ್ ಇದೆ, ಪವರ್ ಬಟನ್ ಇದೆ. ಓಕೆ, ಇದು ಪವರ್ ಬಟನ್. ಓಕೆ, ಪ್ರೆಸ್ ಮಾಡಿದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ, ಏರ್ ಬ್ಲೂ ಹೊಡಿ ಸ್ಟಾರ್ಟ್. ಓಕೆ, ಸೊ ಈ ಪವರ್ ಬಟನ್ ಇದೆ, ಆ ಪವರ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಏರ್ ಬ್ಲೂ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಸೊ ಅವಾಗ ಸೌಂಡ್ ಬರುತ್ತೆ, ಸೊ ತುಂಬಾ ಹಾರ್ಡ್ ಆಗಿ ಮಾಡತ್ತೆ. ಅದಾದ ನಂತರ ಅದು ಬಿಪಿ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಬಿಟ್ಟು ಹೇಳತ್ತೆ, ಸ್ವಲ್ಪ ಟೈಮ್ ತಗೊಳತ್ತೆ. ನನ್ನ ಜೊತೆ ಈಗ ಸಾರ್ಥಿ ಇದೆ. ಸೊ ಈ ಪ್ರಾಡಕ್ಟ್ ಹೆಸರು ಸಾರ್ಥಿ ಅಂತ ಫ್ರೆಂಡ್ಸ್. ಇದು ಒಂದು ಸ್ಮಾರ್ಟ್ ಕೇನ್ ಅಂತ ಹೇಳ್ಬೋದು. ಟಾರ್ಚೆಟ್ ಅನ್ನೋ ಒಂದು ಕಂಪನಿ ಈ ಒಂದು ಕೇನ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಸೊ ಇದು ಏನ್ ಮಾಡತ್ತೆ ಅಂದ್ರೆ, ಸೊ ವೈಬ್ರೇಷನ್ ಮೂಲಕ ನಮ್ಗೆ ಫೀಡ್ಬ್ಯಾಕ್ ಕೊಡತ್ತೆ ನಮ್ಮ ಮುಂದೆ ಏನಿದೆ ಅಂತ. ಸೊ ಇದರಲ್ಲಿ ಒಂದು 3 modes ಇದೆ ಅಂತ ಹೇಳ್ಬೋದು. ಒಂದು 2 meters ಅಲ್ಲಿ ಇದ್ದಾಗ, 2 meters ಒಂದು ಡಿಸ್ಟೆನ್ಸ್ ಅಲ್ಲಿ ನಮ್ಮ ಮುಂದೆ ಏನಾದ್ರೂ ಅಡ್ಡ ಇದ್ರೆ ವೈಬ್ರೇಟ್ ಆಗುತ್ತೆ. ಸೊ ಆಮೇಲೆ 3 meters ಆಗುತ್ತೆ, 3.5 meters ಆಗುತ್ತೆ. ಸೊ ಈ ತರ 3 mode ತರ ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದ್ರ ಉದ್ದೇಶ ಏನಂದ್ರೆ,
ಸೊ ಇಂಡೋರ್ ಅಲ್ಲಿ ನಾವು 2 meters ಹಿಡ್ಕೋಬೋದಾಗತ್ತೆ, ಯಾಕಂದ್ರೆ ಇಂಡೋರ್ ಅಲ್ಲಿ ಜಾಗ ಕಡಿಮೆ ಇರುತ್ತೆ ಮತ್ತೆ ನಾವು ನಿಧಾನವಾಗಿ ಓಡಾಡಿಕೊಂಡು ಈ ತರ ಮಾಡ್ತಾ ಇರ್ತೀವಿ. ಆದ್ರೆ ಔಟ್ಡೋರ್ ಅಲ್ಲಿ ನಾವೇನಾದ್ರೆ ರೋಡ್ ಅಲ್ಲೆಲ್ಲ ಓಡಾಡಬೇಕಾದ್ರೆ ಸೊ 3.5 meters ಇದ್ದಾಗನೆ ಏನಾದ್ರೆ ನಮ್ಮ ಮುಂದೆ ಏನಾದ್ರೆ ಅಡ್ಡ ಇದ್ರೆ ಈ ಒಂದು ಕೇನ್ ಮೂಲಕ ನಾವು ರೆಕಗ್ನೈಸ್ ಮಾಡ್ಕೋಬಹುದು. ಸೊ ಇದು ಒಂದು ಬಟನ್ ತರ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈಗ ಇದನ್ನ ಪುಷ್ ಮಾಡ್ತಾ ಇದ್ದೀನಿ ಕೆಳಗೆ. ಫಸ್ಟ್ ಟೈಮ್ ಒಂದ್ಸತಿ ನಾವು ಪ್ರೆಸ್ ಮಾಡಿದ್ರೆ ಅದು 2 meters ಟಾರ್ಗೆಟ್ ಆಗತ್ತೆ, ನೆಕ್ಸ್ಟ್ ಮಾಡಿದ್ರೆ 3 meters ಆಗತ್ತೆ, ಸೊ ಅದರ ನೆಕ್ಸ್ಟ್ ಮಾಡಿದ್ರೆ 3.5 meters ಆಗತ್ತೆ. ಸೊ ಈಗ ವೈಬ್ರೇಟ್ ಆಗ್ತಿರೋದು ನಿಮಗೆ ಕೇಳಿಸ್ಬೋದು ಅನ್ಸುತ್ತೆ. ನಾವು ನ್ಯಾವಿಗೇಷನ್ ಮಾಡೋದಕ್ಕೆ ತುಂಬಾ ಯೂಸ್ ಆಗತ್ತೆ ಫ್ರೆಂಡ್ಸ್, ಯಾಕಂದ್ರೆ ನಾವು ಏನಾದ್ರೆ ಆಡಿಯೋ ಔಟ್ಪುಟ್ ತಗೊಂಡು ನಾವು ರೋಡಲ್ಲಿ ನ್ಯಾವಿಗೇಟ್ ಮಾಡ್ತೀವಿ ಅಂತ ಅಂದ್ರೆ ಆಲ್ರೆಡಿ ಎಷ್ಟೋ ಗದ್ದಲಗಳಿರುತ್ತೆ, ಎಷ್ಟೋ ಜನ ಸೌಂಡ್ ಮಾಡ್ತಾ ಇರ್ತಾರೆ. ಸೊ ನಾವು ಆಡಿಯೋ ಕೇಳಿಸ್ಕೊಂಡು ನ್ಯಾವಿಗೇಟ್ ಮಾಡಕ್ ಕಷ್ಟ ಆಗ್ಬೋದು, ಆದ್ರೆ ಇದು ವೈಬ್ರೇಟ್ ಆದಾಗ ನಮಗೆ ಈಸಿಯಾಗಿ ತಿಳಿದು ಬರುತ್ತೆ ನಮ್ಮ ಮುಂದೆ ಏನಾದ್ರೆ ಅಡ್ಡ ಇತ್ತು ಅಂದ್ರೆ. ಸೊ ಇದರಲ್ಲಿ ಒಂದು ಸ್ಮಾಲ್ ಡ್ರಾಬ್ಯಾಕ್ ಅಂತ ನಾನು ಏನ್ ಹೇಳ್ಬೋದಂದ್ರೆ, ಈ ಒಂದು ಸ್ಮಾರ್ಟ್ ಕೇನಲ್ಲಿ ಒಂದು ಸಣ್ಣ ಡಿವೈಸ್ ಇದೆಯಲ್ಲ, ಈ ಡಿವೈಸ್ ಫಿಕ್ಸ್ ಮಾಡಿರೋ ಲೆವೆಲ್ಗೆ ಏನಾದ್ರೆ ಒಂದು ಅಬ್ಸ್ಟಕಲ್ಸ್ ಇತ್ತು ಅಂದ್ರೆ ಅದನ್ನ ಮಾತ್ರ ರೆಕಗ್ನೈಸ್ ಮಾಡತ್ತಿದು. ಸೊ ಇದಕ್ಕಿಂತ ಕೆಳಗೆ ಏನಾದ್ರೆ ಇತ್ತು ಅಂದ್ರೆ ಇದು ರೆಕಗ್ನೈಸ್ ಮಾಡಲ್ಲ, ಮತ್ತೆ ಇದಕ್ಕಿಂತ ಮೇಲೆ ಏನಾದ್ರೆ ಇತ್ತು ಅಂದ್ರೆ ರೆಕಗ್ನೈಸ್ ಮಾಡಲ್ಲ. ಸೊ ಇದೊಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಈ ಒಂದು ಸ್ಮಾರ್ಟ್ ಕೇನ್ ತುಂಬಾ ಯೂಸ್ ಆಗತ್ತೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇದು ಚಾರ್ಜಬಲ್ ಡಿವೈಸ್ ಅಂತ ಹೇಳ್ಬೋದು ಈ ಕೇನು. ಸೊ ಇದು ನಾವು ಚಾರ್ಜ್ ಮಾಡಿಕೊಂಡು ಬಳಸ್ಕೋಬಹುದು, ಯಾವುದೇ ರೀತಿ ನಾವು ಶೆಲ್ ಬಳಸಬೇಕು ಅಂತೆಲ್ಲ ಏನು ಇಲ್ಲ. ಸೊ ಚಾರ್ಜಬಲ್ ಇದು, ಆಲ್ಮೋಸ್ಟ್ ಸ್ಯಾಮ್ಸಂಗ್ ತರನೇ ಇದರದ್ದು ಒಂದು ಪಿನ್ ಇದೆ. ಸೊ ಅದನ್ನ ಬಳಸ್ಕೊಂಡು ನಾವು ಈ ಕೇನ್ನ ಚಾರ್ಜ್ ಮಾಡಿ ಇದನ್ನ ನಾವು ನ್ಯಾವಿಗೇಷನ್ ಓರಿಯೆಂಟೇಷನ್ಗಾಗಿ ಈ ಒಂದು ಕೇನ್ನ ಬಳಸ್ಕೋಬಹುದು. ಸೊ ಅದು ಚಾರ್ಜ್ ಮಾಡಬೇಕಾದ್ರೂ ಸಹ ನಾವು ಅದು ಚಾರ್ಜ್ ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಸೌಂಡ್ ಬರುತ್ತೆ ಮತ್ತೆ ಹಾಗೆ ವೈಬ್ರೇಟ್ ಆಗುತ್ತೆ. ಸೊ ಈಗ ಇನ್ನೂ ಹಲವಾರು ಪ್ರಾಡಕ್ಟ್ಸ್ಗಳಿದೆ ಫ್ರೆಂಡ್ಸ್, ಅದರಲ್ಲಿ ಕೆಲವೊಂದು ನಾವು ತೋರಿಸ್ಕೊಡ್ತೀವಿ. ಈಗ ನೆಕ್ಸ್ಟ್ ಥರ್ಮೋಮೀಟರ್ ಇದೆ, ಇದ್ರ ಬಗ್ಗೆ ಮುಸ್ತಕ್ ಅವರು ತಿಳಿಸ್ಕೊಡ್ತಾರೆ. ಸೊ ಫ್ರೆಂಡ್ಸ್, ಇದು ಥರ್ಮೋಮೀಟರ್ ಅಂತ ಇಲ್ಲಿ ಒಂದು ಚಿಕ್ಕ ಡಿವೈಸ್ ಇದು. ಸೊ ಈ ಡಿವೈಸು ಒನ್ ಸೈಡೆಡ್ ಒಂಥರ ಆಂಟೆನ ಥರ ಇದೆ ಇದು. ಸೊ ಇದೊಂದು ಸೈಡು ಮಾಮೂಲಿ ಒಂದು ಇದ್ರ ಥರ ಇದೆ. ಸೊ ಇದರಲ್ಲಿ ಎರಡು ಬಟನ್ಸ್ ಇರೋದು, ಒಂದು ಆನ್ ಮಾಡೋದಕ್ಕೆ, ಇನ್ನೊಂದು ಆನ್ ಮಾಡಿದಾಗ ಅದು ಮಾತಾಡೋದಕ್ಕೆ ನಾವು ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೊಂದು ಕ್ಲೂ ಕೊಟ್ಟ ಹಾಗೆ. ಸೊ ಫಸ್ಟ್ ನಾವು ಆನ್ ಮಾಡ್ತೀವಿ ಅದನ್ನು. ಆನ್ ಮಾಡಿದ ತಕ್ಷಣ ಒಂದು ನಮ್ಮ ಕೊಂಕಳ ಹತ್ರ ಇಟ್ಕೋತೀವಿ ಅದನ್ನು, ಥರ್ಮಾಮೀಟರ್ನ ಹೀಗೆ ಇಟ್ಕೋಬೇಕು. ಸೊ ಹೀಗೆ ಇಟ್ಕೊಂಡ್ಬಿಟ್ಟು ಅದನ್ನು ಆನ್ ಮಾಡಬೇಕು. ಸೊ ಅದನ್ನು ಆನ್ ಇದು ಈ ಬಟನ್ ಒತ್ತಿದ್ರೆ ಅದು ಟೆಂಪ್ರೇಚರ್ ಚೆಕ್ ಮಾಡಿಬಿಟ್ಟು ಹೇಳುತ್ತೆ. ಸಾರಿ, ಆನ್ ಮಾಡೋದೇನಿಲ್ಲ, ಫಸ್ಟಿಗೆ ಆನ್ ಮಾಡಿಕೊಂಡು ಕೊಂಕಳ ಹತ್ರ ಇಟ್ಕೊಂಡು ಈ ಟೆಂಪ್ರೇಚರ್ ಬಟನ್ ಚೆಕ್ ಮಾಡೋದಿದೆ ಇಲ್ಲಿ. ಇದು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು, ಹೇಳುತ್ತೆ ನಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟು ಅಂತ. ಸೊ ಇದು ಆ್ಯಕ್ಚುಲಿ ಆಡಿಯೋ ಔಟ್ಪುಟ್ ಇದೆ ಇದಕ್ಕೆ. ಅನ್ಫಾರ್ಚುನೇಟ್ಲಿ ಟೆಕ್ನಿಕಲ್ ರೀಸನಿಂದಾಗಿ ನಾವು ಅದನ್ನು ಆಡಿಯೋ ಇನ್ಪುಟ್ನ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಜಸ್ಟ್ ನಿಮಗೆ ಒಂದು ಡಿವೈಸ್ನ ಬಗ್ಗೆ ಜಸ್ಟ್ ತೋರಿಸ್ತಾ ಇದ್ದೀವಿ. ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ, ಅದೇ ಟೆಕ್ನಿಕಲ್ ರೀಸನಿಂದಾಗಿ ನಾವು ಇದ್ರ ಬಗ್ಗೆ ಅಂದರೆ ಇದು ಹೇಗೆ ಟೆಂಪ್ರೇಚರ್ನ ತೋರಿಸುತ್ತೆ ಅನ್ನೋದನ್ನು ನಾವು ತೋರ್ಸಕ್ಕಾಗ್ತಾ ಇಲ್ಲ. ಸೊ ಇದು ಈ ಒಂದು ಪ್ರಾಡಕ್ಟ್ ಬಗ್ಗೆ ಇಷ್ಟೇ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಥರ್ಮೋಮೀಟ್ರ್ ಏನಕ್ಕೆ ಬಳಸ್ತೀವಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಈ ಒಂದು ಥರ್ಮೋಮೀಟ್ರ್ ವಿಶೇಷತೆ ಏನಂದ್ರೆ ಎಲ್ಲ ಆಡಿಯೋ ಔಟ್ಪುಟ್ ಕೊಡತ್ತೆ, ವಿಜುವಲಿ ಇಂಪೇರ್ಡ್ ಮನೆಯಲ್ಲೇ ಇದನ್ನ ಬಳಸ್ಕೋಬಹುದು ಅನ್ನೋದೊಂದು ಈ ಥರ್ಮೋಮೀಟ್ರ್ನ ವಿಶೇಷತೆ. ಎಸ್ಪೆಷಲಿ ನಿಮಗೆ ಜ್ವರ ಎಲ್ಲ ಬಂದಾಗ, ಸೊ ಆ ಟೈಮಲ್ಲಿ ನಿಮಗೆ ಎಷ್ಟು ಡಿಗ್ರಿ, ಕೆಲವರಿಗೆಲ್ಲ ತುಂಬಾ ಹೈ ಜ್ವರ ಎಲ್ಲ ಬರುತ್ತೆ. ಸೊ ಕೆಲವರು ಅದನ್ನ ಆದ್ರೂ ಕೂಡ ಇಗ್ನೋರ್ ಮಾಡ್ತಾ ಇರ್ತಾರೆ. ಸೊ ಇದ್ರ ಮೇಲೆ ಇದರಲ್ಲಿ ಚೆಕ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗತ್ತೆ ಎಷ್ಟು ಪರ್ಸೆಂಟ್, ಎಷ್ಟು ಡಿಗ್ರಿ ನಿಮಗೆ ಜ್ವರ ಇದೆ, ಏನ್ ಮಾಡಬೇಕು, ನೀವು ಪ್ರಿಕಾಷನರಿ ಮೆಷರ್ಸ್ ಏನ್ ತಗೋಬಹುದು ಅಂತ ಅಟ್ಲೀಸ್ಟ್ ನಿಮಗೆ ಒಂದು ಇದಿರುತ್ತೆ, ಐಡಿಯಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಥರ್ಮೋಮೀಟರ್ ಯೂಸ್ಫುಲ್ ಆಗತ್ತೆ. ಸೊ ಫ್ರೆಂಡ್ಸ್, ಥರ್ಮೋಮೀಟರ್ ಬಗ್ಗೆ ತಿಳ್ಕೊಂಡ್ರಿ. ಕೊನೆಯದಾಗಿ ಇದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ಬೇಕು ಅಂತಂದ್ರೆ, ಇದು ಶೆಲ್ ಹಾಕ್ಬೇಕು, ಇದಕ್ಕೆ ಶೆಲ್ ಹಾಕಿ ನೀವು ಇದನ್ನ ರನ್ ಮಾಡ್ಬೋದು. ಸೊ ಇಷ್ಟು ಥರ್ಮೋಮೀಟರ್ ಬಗ್ಗೆ. ಹಾಗೇನೆ ನಮ್ಮ ಇನ್ನೂ ಸಾಕಷ್ಟು ಬೇಕಾದಷ್ಟು ಪ್ರಾಡಕ್ಟ್ಗಳಿದ್ದಾವೆ, ಸೊ ತೋರಿಸ್ತಾ ಹೋದ್ರೆ ಟೈಮ್ ಆಗಲ್ಲ. ಬಟ್ ಸ್ಟಿಲ್ ಜಸ್ಟ್ ಒಂದು ಬ್ರೀಫ್ ಆಗಿ
ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಇರುತ್ತೆ, ಏನೇನು ಪ್ರಾಡಕ್ಟ್ಸ್ ಇದೆ ಅನ್ನೋದನ್ನ ನಮ್ಮ ಜೇಸನ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇದುವರೆಗೂ ಸ್ಮಾರ್ಟ್ ಡಿವೈಸ್ಗಳನ್ನ ನೋಡಿದ್ರಿ. ಮುಸ್ತಕ್ ಅವ್ರು ಹೇಳುವ ಹಾಗೆ ಇಲ್ಲಿ ಇರುವ ಡಿವೈಸ್ಗಳನ್ನ ನೋಡ್ತಾ ಇದ್ರೆ ಹೆಚ್ಚು ಕಡಿಮೆ ಒಂದು 2-3 ದಿನ ಬೇಕು ನಮಗೆ ಕಂಪ್ಲೀಟ್ ಎಲ್ಲ ಡಿವೈಸ್ಗಳನ್ನ ನೋಡೋಕ್ಕೆ. ಸೊ ದಟ್ ಜಸ್ಟ್ ಬ್ರೀಫ್ ಆಗಿ ಕೆಲವೊಂದು ಡಿವೈಸ್ಗಳನ್ನ ನೋಡ್ತಾ ಬರೋದಾದ್ರೆ, ಮೊದಲನೇದಾಗಿ ನಾನು ನಿಮ್ಗೆ ಒಂದು ರೇಡಿಯೋ ತೋರಿಸ್ತೀನಿ, ಮಾಮೂಲಿ ರೇಡಿಯೋ ಇದ್ದಂಗೆ ಇದೆ ಇದು ನೋಡೋದಕ್ಕೆ. ಈ ಮಾಮೂಲಿ ರೇಡಿಯೋಗೂ ಇದಕ್ಕೂ ವ್ಯತ್ಯಾಸ ಏನಂದಿದ್ರೆ ಬ್ಲೂಟೂತ್ ಎಲ್ಲ ಕನೆಕ್ಟೆಡ್ ಆಗಿದೆ, ಎಲ್ಲ ಹೇಳುತ್ತೆ ಇದು ಈ ಥರ ರೇಡಿಯೋದಲ್ಲಿ ಇದು ಈ ಥರದ ಒಂದು ರೇಡಿಯೋ ಇದು. ಸೊ ಫ್ರೆಂಡ್ಸ್, ಅದು ಅಪರ್ಣಾ ಕಂಪನಿ ಈ ತರ ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು ನಾವು. ಈ ತರದೊಂದು ರೇಡಿಯೋ ಇದು, ಇದರಲ್ಲಿ ಎಫ್ ಎಂ, ಎಎಂ ಮತ್ತೆ ಈ ತರ ಮಾತಾಡುತ್ತೆ. ಸೊ ದಟ್ ಇದು ನಮ್ಗೊಂದು ಐಡಿಯಾ ಬರುತ್ತೆ. ನೀವು ಒಂದು ಸ್ಪೀಕರ್ ತಗೊಂಡಿರ್ತೀರಲ್ಲ, ಸ್ಪೀಕರ್ ತಗೊಂಡಿದ್ದಾಗ ನಿಮ್ಗೆ ಹೇಗೆ ಆಕ್ಸ್ ಇನ್ಪುಟ್ ಮೋಡು, ಬ್ಲೂಟೂತ್ ಮೋಡು ಮತ್ತೆ ಎಫ್ ಎಂ ಟರ್ನ್ ಇರುತ್ತೆ, ಹೇಗೆ ಮೂರಿರುತ್ತೋ ಅದೇ ರೀತಿ ಆ ರೇಡಿಯೋದಲ್ಲೂ ಕೂಡ ನಾವು ಮಾಡ್ಬೋದು. ಜೊತೆಗೆ ಅದರಲ್ಲಿ ಪೆನ್ ಡ್ರೈವ್ ಮತ್ತೆ ಮೆಮೊರಿ ಕಾರ್ಡ್ ಹಾಕಿ ಕೂಡ ಅದನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಮತ್ತೆ ಇದು ನೋಡಿ, ಅದ್ರ ನಿಮ್ಗೆಲ್ರಿಗೂ ವಿಜುವಲ್ ಇಂಪೇರ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಂಗೆ ಇದು ಚೆಸ್ ಬೋರ್ಡ್ ಇದು, ಚೆಸ್ ಬೋರ್ಡ್ ಕೂಡ ಇದೆ ಇಲ್ಲಿ. ನಾವು ಬಹಳಷ್ಟು ಜನ ಚೆಸ್ ಪ್ಲೇಯರ್ಸ್ ಇದ್ದಾರೆ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅವ್ರಿಗೆ ಹೋಗೋವರೆಗೂ ಕೂಡ ಇದ್ದಾರೆ. ನಾವು ಚೆಸ್ ಬೋರ್ಡ್ ಕೂಡ ಆಡ್ಬೋದು, ನಿಮ್ಗೆಲ್ಲ ಗೊತ್ತಿದೆ ಚೆಸ್ ಯಾವ ರೀತಿ ಆಡ್ತೀವಿ ಅಂತ. ಜಸ್ಟ್ ಗೊತ್ತಿದ್ದವ್ರಿಗೆ ಹೇಳೋದಾದ್ರೆ, ಇದರಲ್ಲಿ ಇರುವ ಬ್ಲಾಕ್ ಬಾಕ್ಸ್ಗಳೆಲ್ಲ ಸ್ವಲ್ಪ ಅಪ್ ಸೈಡ್ ಇರುತ್ತೆ, ಮತ್ತೆ ವೈಟ್ ಬಾಕ್ಸ್ ಎಲ್ಲ ಡೌನ್ ಸೈಡ್ ಇರುತ್ತೆ. ಸೊ ದಟ್ ವೈಟ್ ಬಾಕ್ಸ್ ಯಾವ್ದು, ಬ್ಲಾಕ್ ಬಾಕ್ಸ್ ಯಾವ್ದು ಅಂತ ತಿಳ್ಕೊಬಹುದು ಚೆಸ್ ಬೋರ್ಡ್ ಅಲ್ಲಿ. ಆಮೇಲೆ ನಿಮ್ಗೆ ಎರಡು ಕಾಯಿನ್ಸ್ ಗಳನ್ನ ತೋರಿಸ್ತೀನಿ, ಇದೆರಡು ಕೂಡ ಬಿಷಪ್ಗಳು ಕಾಣಿಸೋರು ನೋಡ್ಬೋದು. ಈ ಎರಡು ಬಿಷಪ್ಗಳಲ್ಲಿ ಈ ವೈಟ್ ಬಿಷಪ್ಗೆ ಮೇಲೆ ಒಂದು ಡಾಟ್ ಇರುತ್ತೆ, ಸೊ ದಟ್ ಅದು ಮುಟ್ಟಿದ ತಕ್ಷಣ ವೈಟ್ ಪಾನ್ ಯಾವುದು ಅಂತ ಗೊತ್ತಾಗುತ್ತೆ. ಬ್ಲಾಕ್ಗೆ ಆ ಥರ ಡಾಟ್ ಇರಲ್ಲ. ಇದು ಚೆಸ್ ಬೋರ್ಡ್, ಮಾಮೂಲಿ ಎಲ್ಲ ರೂಲ್ಸ್ ಏನಿದೆ ಸೈಡ್ ಬೋರ್ಡ್ ಅಲ್ಲಿ ಸೇಮ್ ರೂಲ್ಸ್ ಇದು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಬೇರೆ ಡಿವೈಸ್ ಗಳು ಹೇಳೋದಾದ್ರೆ, ಟಾಕಿಂಗ್ ವಾಚ್ ಗಳಿದೆ, ಬ್ರೈಲ್ ವಾಚ್ ಇದೆ. ಇದು ಬ್ರೈಲ್ ವಾಚ್, ಬಹಳ ಚೆನ್ನಾಗಿ ಯೂಸ್ ಮಾಡ್ತಿರ್ಬೋದು. ಗೊತ್ತಿಲ್ದಿರೋರಿಗೆ ಹೇಳೋದಾದ್ರೆ, ಇದು ನಾವು ಓಪನ್ ಮಾಡ್ತೀವಿ ಇಲ್ಲಿ ತರ, ಓಪನ್ ಮಾಡಿಬಿಟ್ಟು ಇಲ್ಲಿ ಮುಟ್ಟಿದಾಗ ಇದರಲ್ಲಿ ನಮ್ಗೆ ಮೇಲೆ ಇದು ಟೋಟಲ್ ಹೇಳಿದ್ರೆ 3, 6 ಮತ್ತೆ 9 ಈ ಮೂರು ನಂಬರ್ ಗಳಿಗೆ, ಆಮೇಲೆ 12 ಗೆ ಈ ನಾಲ್ಕು ನಂಬರ್ ಗಳಿಗೆ ಡಾಟ್ಸ್ ಎಕ್ಸ್ಟ್ರಾ ಇರುತ್ತೆ. ಮತ್ತೆ ಅದಕ್ಕೂ ಸಿಂಗಲ್ ಸಿಂಗಲ್ 2, 1, 2, 4, 5, 7, 8, 10, 11 ಇದಕ್ಕೆಲ್ಲ ನಾಲ್ಕು ಇಲ್ಲೆಲ್ಲ ನಂಬರ್ ಗಳಿಗೂ ಒಂದೊಂದೇ ಡಾಟ್ ಎರಡೆರಡು ಡಾಟ್ ಇರುತ್ತೆ, ಒಂದೊಂದೇ ಡಾಟ್ ಇರುತ್ತೆ, ಇನ್ನೊಂದು ಎರಡೆರಡು ಡಾಟ್ ಗಳಿರುತ್ತೆ. ಸೊ ದಟ್ ಯಾವ್ದು ನಂಬರ್ ಯಾವ್ದು ನಾವು ಐಡೆಂಟಿಫೈ ಮಾಡ್ಕೋಬಹುದು. ಇಲ್ಲಿ ಇದು ಮುಳ್ಳುಗಳು ಮುಟ್ಟಿದ ತಕ್ಷಣ ಯಾವ್ದು ದೊಡ್ಡ ಮುಳ್ಳು ಯಾವ್ದು ಚಿಕ್ಕ ಮುಳ್ಳು ಅಂತ ಗೊತ್ತಾಗುತ್ತೆ. ಸೊ ದಟ್ ನಾವು ಟೈಮ್ ನ ಇದರಲ್ಲಿ ಐಡೆಂಟಿಫೈ ಮಾಡ್ಕೋಬಹುದು. ಅಫಿಷಿಯಲ್ ಆಗಿ ಇದು ಯೂಸ್ ಮಾಡೋದಕ್ಕೆ, ವಾಚ್ ಯೂಸ್ ಮಾಡೋದಕ್ಕೆ ಟ್ರಾಕ್ ಬ್ರೈಲ್ ವಾಚ್ ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಟಾಕಿಂಗ್ ವಾಚ್ ಕೂಡ ಇದೆ ಇಲ್ಲಿ. ಇದು ವಾಚ್ ಇದು ಟೈಮ್ ಪ್ರೆಸ್ ಮಾಡಿದ್ರೆ ಟೈಮ್ ಹೇಳುತ್ತೆ, ಜೊತೆಗೆ ಇದರಲ್ಲಿ ಅಲಾರಂ ಕೂಡ ಇಟ್ಕೋಬಹುದು ನಾವು. ಮತ್ತೆ ಮಾಮೂಲಿ ಟಾಕಿಂಗ್ ವಾಚ್ ಇದು. ಎಲ್ಲ ಡಿವೈಸ್ ಗಳು, ಇನ್ನ ಬಹಳಷ್ಟು ಡಿವೈಸ್ ಗಳು ಇದೆ ಸ್ನೇಹಿತರೆ. ನಾವು ಇಲ್ಲಿ ವಿಜುವಲ್ ಇಂಪೇರ್ಡ್ ಮುಟ್ಟಿ ನೋಡೋದಕ್ಕೆ ಕೆಲವೊಂದು ಅನಿಮಲ್ಸ್ ಮುಟ್ಟಿ ನೋಡಿ ಐಡೆಂಟಿಫೈ ಮಾಡ್ಬೋದು. ಯಾವ ಅನಿಮಲ್ಸ್ ಯಾವ ರೀತಿ ಇರುತ್ತೆ ಅಂತ, ಮೊಲ ಇರ್ಬೋದು, ಮತ್ತೆ ಈ ಬಹಳಷ್ಟು ಅನಿಮಲ್ಸ್ ಇದೆ ಇಲ್ಲಿ ಕೂಡ. ನಾವು ಮುಟ್ಟಿದ ತಕ್ಷಣ ನಮ್ಗೆ ಯಾವ್ದು ಅಂತ ಗೊತ್ತಾಗುತ್ತೆ. ಇದು ಕುದುರೆ, ನಾವು ಮುಟ್ಟಿದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಇದೊಂದು ಮೊಲ. ಇತರ ಕೆಲವೊಂದು ಡಿವೈಸ್ ಗಳು, ಇದು ಕೆಲವೊಂದು ಅನಿಮಲ್ಸ್ ಜಸ್ಟ್ ಮುಟ್ಟಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಈ ತರ ನಾವು ತಿಳ್ಕೋಬಹುದು. ಮತ್ತೆ ಇಲ್ಲಿ ಬ್ಲೈಂಡ್ ಬಾಲ್ ಇದೆ, ನಿಮ್ಗೆ ಬಹಳಷ್ಟು ಕ್ರಿಕೆಟ್ ಆಡ್ತಿರೋ ಕ್ರಿಕೆಟ್ ಪ್ಲೇಯರ್ಸ್, ನ್ಯಾಷನಲ್ ಲೆವೆಲ್ ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ ಪ್ಲೇಯರ್ಸ್ ಇದ್ದಾರೆ. ಸೊ ಬ್ಲೈಂಡ್ ಕ್ರಿಕೆಟ್ ಬಾಲ್ ಇದೆ, ಕವರ್ ಶೇಪ್ ಮಾಡಿದೆ, ನೆಲದಲ್ಲಿ ರೋಲ್ ಮಾಡಿಬಿಟ್ಟು ನಾವು ಆಡ್ತೀವಿ ಕ್ರಿಕೆಟ್ನ. ಫ್ರೆಂಡ್ಸ್, ಇಲ್ಲಿ ಎರಡು ತರದ ಡಿವೈಸ್ ಇದೆ. ಒಂದು ಬಾಡಿ ಟ್ವಿಸ್ಟರ್ ಅಂತ, ಬಾಡಿ ಟ್ವಿಸ್ಟರ್ ಅನ್ನೋದು ಒಂದು ವಿಶೇಷವಾದ ಡಿವೈಸ್. ಸೊ ಅದನ್ನ ಇಟ್ಕೊಂಡು ನಾವು ಎಕ್ಸರ್ಸೈಸ್ ಮಾಡಬಹುದು. ಸೊ ಈ ಬಾಡಿ ಟ್ವಿಸ್ಟರ್ ಮೇಲೆ ನನಗೆ ಹೋಗ್ತಾ ಇದ್ದೀನಿ, ಬಾಡಿ ಟ್ವಿಸ್ಟರ್ ಮೇಲೆ ಹೋದೆ. ಸೊ ಇದನ್ನ ಗೋಡೆ, ಈ ಗೋಡೆ ಅಥವಾ ಏನಾದ್ರು ಒಂದು ಸಪೋರ್ಟ್ ಇಟ್ಕೊಂಡು ಜಸ್ಟ್ ಹಿಂಗೆ ಟ್ವಿಸ್ಟ್ ಮಾಡೋದು. ಸೊ ಈ ರೀತಿ ಟ್ವಿಸ್ಟ್ ಮಾಡ್ಕೊಂಡು ಎಷ್ಟು ಹಾರ್ಡ್ ಆಗುತ್ತೋ ಅಷ್ಟು ಟ್ವಿಸ್ಟ್ ಮಾಡ್ಕೊಂಡು ನಾವು ಎಕ್ಸರ್ಸೈಸ್ ಮಾಡ್ಕೊಳ್ಳೋದು ಕೂಡ ಬಳಸ್ಕೊಬೋದು. ಸೊ ಇನ್ನೊಂದು ಸೈಕ್ಲಿಂಗ್ ಇದೆ, ಒಂದು ಸೈಕ್ಲಿಂಗ್. ಸೊ ನೀವು ಸೈಕಲ್ ಎಲ್ಲ
ಲೈನ್ಸ್ ರೋಡ್ ಅಲ್ಲಿ ಸೈಕಲ್ ಹೊಡೆಯಕಂತ ಆಗಲ್ಲ, ಅಟ್ ಲೀಸ್ಟ್ ಕೂತ್ಕೊಂಡಾದ್ರೂ ನಾವು ಸೈಕ್ಲಿಂಗ್ ಮಾಡ್ಬೋದು. ಅದಕ್ಕೆ ಅಂತಾನೆ ಒಂದು ಪ್ರಾಡಕ್ಟ್ ಇದೆ ಸೈಕ್ಲಿಂಗ್ ಅಂತ ಹೇಳ್ಬಿಟ್ಟು. ಇಲ್ಲಿ ಎರಡು ಪೆಟಲ್ ಇದೆ, ಎರಡು ಪೆಟಲ್ ಇದೆ, ಮತ್ತೆ ಇಲ್ಲಿ ಎರಡು ಪೆಟಲ್ ಇದೆ, ಜೊತೆಗೆ ಇನ್ನೊಂದು ಟೈಟ್ ಅದಕ್ಕೆ ಒಂದು ನೆಟ್ ಏನಾದ್ರೂ ಹಾಕಿದ್ರೆ ಇನ್ನೂ ಟೈಟ್ ಆಗುತ್ತೆ. ತುಂಬಾ ಹಾರ್ಡ್ ಆಗಿ ಬೇಕಾದ್ರೆ ಸೈಕ್ಲಿಂಗ್ ಮಾಡ್ಬೋದು. ಜಸ್ಟ್ ಈ ರೀತಿ ಈ ರೀತಿ ಸೈಕ್ಲಿಂಗ್ ಮಾಡೋದು ಅಷ್ಟೇ. ಸೊ ಇವೆರಡು ಪ್ರಾಡಕ್ಟ್ ತುಂಬಾ ವಿಶೇಷವಾಗಿತ್ತು. ಇಲ್ಲಿ ಒಂದು ಎ ಬಿ ಸಿ ಡಿ ಲೆಟರ್ಸ್ ರಿಲೇಟೆಡ್ ಒಂದು ಪ್ರಾಡಕ್ಟ್ ಇದೆ, ಅಂದ್ರೆ ಇದರಲ್ಲಿ ಗೊತ್ತಾಗತ್ತೆ ನಿಮಗೆ ಎ ಬಿ ಸಿ ಡಿ ಅಂದ್ರೆ ಎ ಬಿ ಈ ತರ ಸುಮಾರು. ನಮ್ಮ ದೇಶನವರು ಇದ್ರ ಬಗ್ಗೆ ಇನ್ನು ಹೆಚ್ಚು ತೋರಿಸ್ಕೊಡ್ತಾರೆ. ಇದನ್ನ ಇದರಲ್ಲಿ ನಮಗೆ ಅಂದ್ರೆ ಮುಟ್ಟಿದ ತಕ್ಷಣ ಸೈಟೆಡ್ ಅಕ್ಷರಗಳು, ಬಹಳ ಜನ ಸೈಟೆಡ್ ಅಕ್ಷರಗಳು, ಇದು ಝೀರೋ. ಆಮೇಲೆ ಇದರಲ್ಲಿ ನಂಬರ್ಸ್ ಎಲ್ಲ ಇದೆ, ಇದು ನಂಬರ್ ಸೈಟೆಡ್ ನಂಬರ್ ಟು. ನಾವು ಮುಟ್ಟಿ ನೋಡಿ ಇದು ಮಾಡ್ಕೋಬಹುದು. ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ನಮ್ಗೆ ಬುಕ್ಸ್ ಅಲ್ಲಿ ಸಣ್ಣ ಮಕ್ಕಳು ಮ್ಯಾರಿಡ್ ಇರ್ತಾರೆ, ಕಪಲ್ಸ್ ಇರ್ತೀವಿ, ನಿಮ್ಗೆ ಚಿಕ್ಕ ಮಕ್ಳು ಇರ್ತಾರೆ, ಆ ಮಕ್ಳಿಗೆ ಹೇಳ್ಕೊಡೋದಕ್ಕೆ ಒಂದು ಹೇಗಿದೆ ಎರಡು ಹೇಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಬಟ್ ಅದನ್ನ ತೋರಿಸ್ಕೊಂಡು ಬುಕ್ ಅಲ್ಲಿ ತೋರಿಸೋಕಂತೂ ಸಾಧ್ಯ ಇಲ್ಲ, ನಮ್ ಕಾಣಿಸಲ್ಲ. ಸೊ ಈ ತರ ಅಕ್ಷರಗಳನ್ನ ನಾವು ತಗೊಂಡು ಇದು ಸಿಕ್ಸ್ ಒನ್ ಅಂತ ಇದನ್ನ ತೋರಿಸ್ಬಿಟ್ಟು ಅವ್ರಿಗೆ ಕಲ್ಸ್ಬೋದು. ನಾವು ಸೈಟೆಡ್ಸ್ ಕಪಲ್ಸ್ ಇದ್ರೆ, ಅವ್ರ ಬ್ಲೈಂಡ್ ಕಪಲ್ಸ್ ಇರ್ತಾರೆ ಬಟ್ ಮಕ್ಕಳು ಸೈಟೆಡ್ ಆಗಿರ್ತಾರೆ, ಅವ್ರಿಗೆ ಓದ್ಸೋಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಟ್ಟಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಇನ್ನ ಬಹಳಷ್ಟು ಡಿವೈಸ್ ಇದೆ ಸ್ನೇಹಿತರೆ, ಈಗಾಗಲೇ ಹೇಳುವಾಗೆ ಸಮಯದ ಅಭಾವ ಇದೆ. ಕಾರ್ತಿಕ್, ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅದೇ ಫ್ರೆಂಡ್ಸ್, ಈಗ ಸುಮಾರು ಪ್ರಾಡಕ್ಟ್ಸ್ ಗಳಿದೆ, ನಾವು ಸಾಕಷ್ಟು ಉಪಯೋಗ ಆಗುವಂತ ಪ್ರಾಡಕ್ಟ್ಸ್ ಗಳನ್ನ ತೋರಿಸೋ ಪ್ರಯತ್ನ ಮಾಡಿದೀವಿ. ಸೊ ಹಾಗೆ ಮೋಹನ್ ಸರ್ ಸಹ ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ, ಮತ್ತೆ ಸೊ ಈ ಪ್ರಾಡಕ್ಟ್ಸ್ ಗಳು ನೀವು ನೋಡ್ಬೇಕಾದ್ರೆ ಅಥವಾ ಇದನ್ನ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾರೆ. ಫ್ರೆಂಡ್ಸ್, ಈಗ ನಮ್ ಜೊತೆ ಮೋಹನ್ ಸರ್ ಇದಾರೆ. ಸೊ ಅವರು ಅವರ ಅನಿಸಿಕೆ ಮತ್ತೆ ಈ ಒಂದು ಪ್ರಾಡಕ್ಟ್ಸ್ ಗಳ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದಾರೆ. ನನ್ನ ಹೆಸರು ಮೋಹನ್ ಅಂತ ಹೇಳಿ. ಈ ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ ಕರ್ನಾಟಕ ಸ್ಟೇಟ್ ಬ್ರಾಂಚ್ ಅಲ್ಲಿ ಸುಮಾರು 8 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಈ ಒಂದು ಏಡ್ಸ್ ಅಂಡ್ ಅಪ್ಲೈನ್ಸಸ್ ವಿಭಾಗದಲ್ಲಿ ನಮ್ಮಲ್ಲಿ ಎಜುಕೇಷನ್ ಸಂಬಂಧಪಟ್ಟಂಗೆ, ಈಗ ನಮ್ಮ ಸ್ನೇಹಿತರು ಹೇಳಿದಂತೆ ಎಜುಕೇಷನ್ ಐಟಮ್ಸು ಮತ್ತು ಪ್ಲೇ ಥಿಂಗ್ಸು ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಈ ಸಪ್ರೇಟ್ ಸಪ್ರೇಟಾಗಿ ನಮ್ಮದು ಕ್ಯಾಟ್ಲಾಗಿದೆ. ನಿಮಗೆ ಬೇಕಾದವ್ರಿಗೆ ಇಮೇಲ್ ಮಾಡ್ತೀನಿ ನಾನು. ಮತ್ತು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಐಟಮ್ಗಳು ಏನಾದ್ರು ಬೇಕು ಅಂದರೆ ನನ್ನ ನಂಬರ್ ಮೊಬೈಲ್ ನಂಬರು 8197900171 ಈ ನಂಬರ್ಗೆ ಫೋನ್ ಮಾಡಿ ಬೆಳಿಗ್ಗೆ 10 ಸಾಯಂಕಾಲ 5 ಮಾಡಿ ದಯವಿಟ್ಟು ನನ್ನ ಏನು ಬೇಕಾದ ಮಾಹಿತಿಗಳನ್ನು ನಿಮಗೆ ಕೊಡ್ತೇನೆ. ಓಕೆ, ಧನ್ಯವಾದಗಳು. ಮೋಹನ್ ಸರ್, ನೀವು ವಾರದ ಎಷ್ಟು ದಿನ ಇಲ್ಲಿ ಇರ್ತೀರಾ, ಯಾವಾಗ ಬಂದ್ರೆ ಈಸಿ ಆಗುತ್ತೆ? ಆಕ್ಚುಲಿ ನಾನು ಮಂಡೆಯಿಂದ ಸ್ಯಾಟರ್ಡೆವರೆಗೂ ಇದ್ದೇ ಇರ್ತೀವಿ. ಮಂಡೆ ಸಂಡೇ ಟೈಮು ಇರ್ತೀನಿ, ಅಂದ್ರೆ ಆಫೀಸ್ ವರ್ಕ್ ಏನೋ ಇರುತ್ತೆ. ನಿಮಗೆ ಬರಬೇಕು ಅಂದ್ರೆ ಆ ಟೈಮ್ಗಳಲ್ಲಿ ಫೋನ್ ಮಾಡಿ ಕನ್ಫರ್ಮೇಶನ್ ತಗೊಂಡು ಬಂದು ಬರಬೇಕಾದ್ರೆ ಭಾನುವಾರ ದಿನ ಫೋನ್ ಮಾಡಿ ಇರ್ತೀರಾ ಸರ್ ಅಂತ ಕೇಳಿದ್ರೆ ನಾನು ಹೇಳ್ತೀನಿ. ಆ ನಂತರ ನೀವು ಬಂದ್ರೆ ತೊಂದರೆ ಇಲ್ಲ, ನಾನು ನಿಮಗೆ ಸರ್ವಿಸ್ ಮಾಡಬಲ್ಲೆ. ಹಾಗೆ ಅಡ್ರೆಸ್ ತಿಳಿಸ್ಕೊಟ್ಬಿಡ್ತೀರಾ ಸರ್? ನಮ್ಮ ಅಡ್ರೆಸ್ ನೋಡಿ, ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್, ಇದು ಭಾರತ್ ನಗರ ಸೆಕೆಂಡ್ ಸ್ಟೇಜ್ ನಲ್ಲಿದೆ, ಮಾಗಡಿ ಮೇನ್ ರೋಡ್, ಬ್ಯಾಡಹಳ್ಳಿ ನಿಯರ್ ಬ್ಯಾಡಹಳ್ಳಿ ಸ್ಟಾಪ್ ಇಂದ ಮುಂದೆ ಬರುತ್ತೆ. ನೀವು ಯಾವಾಗಲೇ ಬರಬೇಕು ಅಂದ್ರೆ ಮೆಜೆಸ್ಟಿಕ್ ಇಂದ ಬರಬೇಕಾದ್ರೆ ಪ್ಲಾಟ್ಫಾರ್ಮ್ ನಂಬರ್ 4 ಹೋಗಬೇಕು. ಪ್ಲಾಟ್ಫಾರ್ಮ್ ನಂಬರ್ 4 ಬಸ್ ನಂಬರ್ G7 240 242 245 ಈ ಸೀರಿಯಲ್ ನಂಬರ್ ಇರೋ ಬಸ್ಗಳೆಲ್ಲ ಇಲ್ಲಿ ಬರ್ತಾವೆ ಬ್ಯಾಡಹಳ್ಳಿ ಬಸ್ ಸ್ಟಾಪ್ಗೆ. ನೀವು ಬಂದು ಬ್ಯಾಡಹಳ್ಳಿ ಬಸ್ ಸ್ಟಾಪ್ಗೆ ಬಂದು ಅಲ್ಲೇ ಇರತಕ್ಕಂಥ ಆಟೋಗಳನ್ನು ಹತ್ಕೊಂಡ್ಬಂದ್ರೆ ನೀವು ಕರೆಕ್ಟಾಗಿ ಕರ್ಕೊಂಡ್ಬರ್ತಾರೆ. ನಮ್ಮ ಬ್ಲೈಂಡ್ ಆಫೀಸ್ ಅಂತ ಹೇಳಿ NFB ಅಂತ ಹೇಳ್ಬೇಡಿ, NFB ಅಂದರೆ ಲೋಕಲ್ ಪೀಪಲ್ಸಿಗೆ ಗೊತ್ತಾಗೋದಿಲ್ಲ. ಬ್ಲೈಂಡ್ ಆಫೀಸ್ ಭಾರತ ನಗರದಲ್ಲಿ ಇದ್ರೆ ಕರ್ಕೊಂಡ್ಬರ್ತಾರೆ, 30 ತೊಗೊಳ್ತಾರೆ. ದಯವಿಟ್ಟು ನೀವು ಆ ರೀತಿ ಬರಬೇಕಾಗಿ ವಿನಂತಿ. ಮತ್ತೆ ಸ್ನೇಹಿತರೆ, ಒಂದು ಚಿಕ್ಕ ಇನ್ಫಾರ್ಮೇಶನ್ ಏನಂದ್ರೆ, ನೀವು ಉಬರ್ ಅಥವಾ ಓಲಾ ಅಥವಾ ರ್ಯಾಪಿಡೋ ಇದೇನಾದ್ರೂ ಹಾಕೊಂಡು ಬರ್ತೀರಾ ಅಂದ್ರೆ NFB ಸ್ಟೇಟ್ ಬ್ರಾಂಚ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇದು NFB ಸ್ಟೇಟ್ ಬ್ರಾಂಚ್ ಅಂತ. ನೀವು ಏನಾದ್ರೂ ಬೆಂಗಳೂರಲ್ಲಿ ಇದ್ದು ಇಲ್ಲಿ ವಿಸಿಟ್ ಮಾಡ್ಬೇಕಂದ್ರೆ ಬೆಂಗಳೂರು ಬಂದು ಉಬರ್ ಓಲಾ ಅಂದ್ರೆ NFB ಸ್ಟೇಟ್ ಬ್ರಾಂಚ್ ಅಂದ ತಕ್ಷಣ ನಿಮ್ಗೆ ಭಾರತ್ ನಗರ ಅಂತ NFB ಸ್ಟೇಟ್ ಬ್ರಾಂಚ್ ಭಾರತ್ ನಗರ ಅಂತ ತೋರಿಸುತ್ತೆ. ಅದು ಆ ಲೊಕೇಶನ್ ಹಾಕೊಂಡು ಬರ್ಬೋದು ನೀವು. ಓಕೆ ಸ್ನೇಹಿತೆ, ಇದುವರೆಗೂ ಇಷ್ಟೊಂದು ಡಿವೈಸ್ ಗಳನ್ನ ಮಾಹಿತಿಗಳನ್ನೆಲ್ಲ ಪಡ್ಕೊಂಡ್ರಿ. ಮೋಹನ್ ಸರ್ ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಂಡ್ರು, ಯಾವ ರೀತಿ ಬರ್ಬೇಕಂತ ತಿಳಿಸಿದ್ದಾರೆ.
ಓಕೆ ಸ್ನೇಹಿತರೆ, ಇದನ್ನ ಜಸ್ಟ್ ಡಿವೈಸ್ಗಳ ಓರಿಯೆಂಟೇಶನ್ ತೋರಿಸಿ, ಡಿವೈಸ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸಿದೀರಿ. ಇದರ ಪ್ರೈಸ್ ರೇಟ್ ಮತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ಮೋಹನ್ ಸರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ನೀವು ಡೈರೆಕ್ಟ್ ಆಗಿ ಇಲ್ಲಿ NFBಗೆ ಬಂದು ಕೂಡ ವಿಸಿಟ್ ಮಾಡ್ಕೋಬಹುದು, ನಿಮ್ಗೆ ಬೇಕಾದ ಡಿವೈಸ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ದ ನಮ್ಮ ಎಲ್ಲ ಸ್ನೇಹಿತರಿಗೂ ನಾವು ಮೊದಲನೆಯದಾಗಿ ಕನ್ನಡಾಂತರಂಶದ ತಂಡದ ವತಿಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಜೊತೆ ಸಹಕಾರ ನೀಡಿದಂಥ ಮೋಹನ್ ಸರ್ ಹಾಗೂ ವಿಡಿಯೋ ಮಾಡೋಕ್ಕೆ ಸಹಾಯ ಮಾಡ್ತಿರುವ ಸಾಯಿ ಶರಣ್ ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಸೊ ಹಾಗೆ ನಮ್ಮ ಎಂಟೈರ್ ಅಡ್ಮಿನ್ ಟೀಮಿಂದ NFBಗೂ ಮೋಹನ್ ಸರ್ ಹಾಗೂ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ.